अरबी समुद्रदल्ली कानिसिकोंड तौक्ते चंडमारुतदिंदागि दक्षिण कन्नड जिल्लेयाद्यंत बेळगिनिंद बिरुगाळि सहित मळे आग्ताइदे। सतत 4 गंटेगळ काल एडेबिडदे सुरिदंत मळेयिंदागि जनते अक्षरशः तत्तरिसि होगिद्दारे। जिल्लेय नगर हागू ग्रामांतर भागगळल्लि भारी मळेयागिद्दु ಉಲ್ಲಾಳ ಸಹಿತ ಕಡಲ ತೀರದ ಅನೇಕ ಕಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ। ಕಡಲ ಅಲೆಗಳ ಆರ್ಭಟ ಅತಿಯಾಗಿದೆ। ತೌಕ್ತೆ ಚಂಡಮಾರುತ ಅಭ್ರಕ್ಕೆ ಕಾಪು ಬೈಂದೂರು ಹಾಗೂ ಉಡುಪಿ ತಾಲೂಕಿನಲ್ಲಿ ಭಾರೀ ಕಡಲ ಕೊರೆತ ಉಂಟಾಗಿದೆ। ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಬೃಹತ್ ದೈತ್ಯ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸುತ್ತಾ ಇದೆ। ಪರಿಣಾಮ ತಡೆಗೋಡೆಗಳಿಗೆ ಹಾನಿಯಾಗಿದ್ದು ತೀರಕ್ಕೆ ಹಾಕಲಾಗಿದ್ದಂತ ದೈತ್ಯ ಕಲ್ಲುಗಳು ಸಮುದ್ರ ಪಾಲಾಗಿವೆ। ತೀರದಲ್ಲಿದ್ದ ನೂರಾರು ಮರಗಳು ಸಮುದ್ರ ಸೇರಿವೆ। ಚಂಡಮಾರುತದ ಅಭರ ಬಹಳ ತೀವ್ರವಾಗಿದೆ। ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ, ತೌಕ್ತೆ ಅಭರಕ್ಕೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ। ಅದರಲ್ಲೂ ಕೂಡ ಕಡಲ ತೀರದಲ್ಲಿ ವಾಸವಿರುವಂತಹ ಜನರ ಪಾಡು ಹೇಳುತ್ತಿರದಾಗಿದೆ। ಬೃಹತ್ ಗಾತ್ರದ ಅಲೆಗಳು ತೀರಕ್ಕೆ ಬಂದು ಬಡಿತಾ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿದ್ದಂತಹ ಮನೆಗಳು ನೀರುಪಾಲಾಗಿದೆ। ಅಲ್ಲಿರುವಂತಹ ಮರಗಿಡಗಳು ಕೂಡ ನೀರುಪಾಲಾಗಿದೆ। ಮೀನುಗಾರರು ಕೂಡ ತೊಂದರೆಗೆ ಸಿಲುಕಿರುವಂತಹ ಘಟನೆ ನಡೆದಿದೆ। ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇದ್ದೀರಾ, ತೌಕ್ತೆ ಚಂಡಮಾರುತದ ಅಭರ ಯಾವ ರೀತಿ ಇದೆ ಅಂತ। ಇನ್ನು ಈ ಒಂದು ಸೈಕ್ಲೋನ್ ಇಂದಾಗಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ। ರಾಜ್ಯದಲ್ಲಿ ಕೆಲವು ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ। ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆಯನ್ನ ಕೂಡ ರವಾನಿಸಿದೆ।